ಪಶ್ಚಿಮ ಬಂಗಾಳದ ಬಂಗರ ರೈತರ ನೇತಾರ ಮತ್ತು ಸಿಪಿಐ ಕೇಂದ್ರ ಸಮಿತಿಯ ಪಿಬಿ ಸದಸ್ಯರಾದ ಅಲಿಕಾ ಚಕ್ರವರ್ತಿಯನ್ನು ಶೀಘ್ರವೇ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಪಶ್ಚಿಮ ಬಂಗಾಳ ರಾಜ್ಯದ ಬಂಗರ ರೈತರ ಭೂಮಿಯನ್ನು ಬಲವಂತಪಡಿಸಿಕೊಂಡು ಪವರ್ ಗ್ರಿಡ್ ನಿರ್ಮಾಣ ಮಾಡಲು ಮುಂದಾದ ಸರ್ಕಾರದ ವಿರುದ್ಧ ಕಳೆದ ಒಂದೂವರೆ ವರ್ಷಗಳಿಂದ ತೀವ್ರ ಸ್ವರೂಪದ ಚಳುವಳಿ ಮುಂದುವರೆದಿದೆ. ಕಳೆದ ವರ್ಷ ಜನವರಿ 17ರಂದು ಅಲ್ಲಂಗಿರಿ ಮಫುದುಲ್ ಎನ್ನುವ ಇಬ್ಬರು ಕಾರ್ಯಕರ್ತರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರು. ಎಐಕೆಕೆಎಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಠಾಕೂರ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಎಐಆರ್ಡಬ್ಲ್ಯೂಒ ಶರ್ಮಿಷ್ಠಾ ಚೌಧರಿ ಸೇರಿದಂತೆ ಪ್ರಮುಖ ಮುಖಂಡರನ್ನು 6 ತಿಂಗಳವರೆಗೆ ಬಂಧನದಲ್ಲಿಡಲಾಗಿತ್ತು. ಇದೀಗ ಇವರನ್ನು ಬಿಡುಗಡೆಗೊಳಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಏಕಾಏಕಿ ಗೋಲಿಗಾರ ಮಾಡಿದೆ. ಆ ಘಟನೆಯನ್ನ ನಾವು ತೀವ್ರವಾಗಿ ಖಂಡಿಸಿದ್ರ ಜೊತೆಗೆ ನಾವು ಇವತ್ತು ಅಲ್ಲಿ ಏನು ರೈತರ ಭೂಮಿ ಫಲವತ್ತಾದ ಭೂಮಿ ಏನಿದೆ ಬರೀ 100 ಎಕರೆ ಭೂಮಿನ ಉಳಿವಿಗಾಗಿ ನಮ್ಮ ಹೋರಾಟ ಏನು ನಡೆದಿದೆ. ನಾವು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಮೋದಿ ಮತ್ತು ಮಮತಾ ಸರ್ಕಾರ